ನಾವು ಮಾನಸಿಕ ರೋಗ ಲಕ್ಷಣಗಳನ್ನು ಹೇಗೆ ಅರ್ಥ ಮಾಡಿಕೊಂಡ್ವಿ, ಹಾಗೆ ಮಾನಸಿಕ ರೋಗ ಲಕ್ಷಣಗಳು ಬಂದಾಗ ಏನು ಮಾಡಬೇಕು, ಯಾವ್ಯಾವ ಸ್ಟೆಪ್ಸನ್ನು ತಗೊಳ್ಬೇಕು ಅಂತ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮಾನಸಿಕ ರೋಗ ಲಕ್ಷಣಗಳು, ಆಹಾರ, ನಿದ್ರೆ ಮತ್ತು ಸಂಬಂಧಗಳ ನಿರ್ವಹಣೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಒಬ್ಬ ಮನುಷ್ಯನಿಗೆ ಆಹಾರದಲ್ಲಿ ವ್ಯತ್ಯಾಸ ಆದಾಗ, ಅತಿಯಾದ ಆಹಾರ ಸ್ವೀಕಾರ ಮಾಡೋದು, ಅಥವಾ ಊಟ ಮಾಡಲಿಕ್ಕೆ ಮನಸ್ಸೇ ಇಲ್ಲದೆ ಇರುವಂತಹ ಮನಸ್ಥಿತಿ, ಅಥವಾ ಅತಿಯಾಗಿ ನಿದ್ರೆ ಮಾಡೋದು ಅಥವಾ ನಿದ್ರೆಯೇ ಮಾಡದಂಥ ಮನಸ್ಥಿತಿ, ಅಥವಾ ಅತಿಯಾಗಿ ಕೆಲವರ ಜೊತೆ ಸಂಬಂಧ ಬೆಳೆಸೋದು, ಅತಿಯಾಗಿ ಅವ್ರ ಜೊತೆ ಒಡನಾಡೋದು, ಅಥವಾ ಯಾರೂ ಬೇಡ ಅಂತ ಹೇಳಿ ತಂಪಾಡಿಗೆ ತಾವಿರುವಂಥ ಒಂದು ಮನಸ್ಥಿತಿ, ಇಂಥ ಲಕ್ಷಣಗಳು ಕಂಡಾಗ ತಕ್ಷಣದಲ್ಲಿ ಮನಃಶಾಸ್ತ್ರಜ್ಞರನ್ನು, ಮನೋವೈದ್ಯರನ್ನು ಸಂಪರ್ಕ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಆದರೆ ಈ ರೀತಿಯ ಲಕ್ಷಣಗಳು ಕಂಡಾಗ ಏನು ಮಾಡಬೇಕು, ಯಾವ್ಯಾವ ಸ್ಟೆಪ್ಸನ್ನು ತಗೊಳ್ಬೇಕು ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಾವು ಈ ರೀತಿಯ ಲಕ್ಷಣಗಳು ಕಂಡಾಗ ನಿದ್ರೆಯಲ್ಲಿ ವ್ಯತ್ಯಾಸ, ಊಟದಲ್ಲಿ ವ್ಯತ್ಯಾಸ ಮತ್ತು ನಮ್ಮ ಸಂಬಂಧಗಳಲ್ಲಿ ವ್ಯತ್ಯಾಸ ಈ ರೀತಿ ಆದಾಗ ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ವಿಷಯ ಅಂತಂದರೆ, ಒಂದು 10 ನಿಮಿಷ ಕೂತ್ಕೊಂಡು ಇದು ಇತ್ತೀಚೆಗೆ ನಡೆದಿರುವಂಥ ಘಟನೆನ, ಅಥವಾ ಇದು ನನಗೆ ಎಷ್ಟು ದಿವಸದಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ಯಾಕೆಂದರೆ ಕೆಲವೊಂದು ಬಾರಿ ನಮಗೆ ಗೊತ್ತೇ ಆಗೋದಿಲ್ಲ ಇಂಥ ವ್ಯತ್ಯಾಸಗಳು ನನ್ನ ಜೀವನದಲ್ಲಿ ನಡೀತಾ ಇದೆ ಅಂಥೇಳಿ. ಅದನ್ನು ನಾವು ಮೊದಲಿಗೆ ಪತ್ತೆ ಹಚ್ಚೋದು ಬಹಳ ಮುಖ್ಯ ಆಗುತ್ತೆ. ಬಹುಶಃ ಒಂದು ಪುಸ್ತಕ ಪೆನ್ನು ಹಿಡ್ಕೊಂಡು, ಇಂಥ ದಿವಸದಿಂದ ನನಗೆ ಈ ಲಕ್ಷಣಗಳು ಕಾಣ್ತಾ ಇದೆ, ಅಥವಾ ಈ ಥರ ವ್ಯತ್ಯಾಸಗಳು ನನಗೆ ಇಂಥ ಘಟನೆ ನಡೆದ ಮೇಲಿಂದ ಆಗ್ತಾ ಇದೆ ಅಂಥೇಳಿ ಒಂದು ಕಡೆ ಅದನ್ನು ಗುರುತು ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದಾದಮೇಲೆ ನಾವು ಖಂಡಿತವಾಗಿಯೂ ಒಬ್ಬ ಮನಃಶಾಸ್ತ್ರಜ್ಞರನ್ನು, ಸೈಕಾಲಜಿಸ್ಟ್ ಅಥವಾ ಕೌನ್ಸಿಲರ್ ಅಥವಾ ಸೈಕೋಥೆರಪಿಸ್ಟ್ ಅಂತ ಏನು ಕರಿತೀವಿ ಅವರನ್ನು ಸಂಪರ್ಕ ಮಾಡಬೇಕು, ಮತ್ತು ಮನೋವೈದ್ಯರನ್ನು ಸಂಪರ್ಕ ಮಾಡಬೇಕು, ಸೈಕ್ಯಾಟ್ರಿಸ್ಟನ್ನು ಸಂಪರ್ಕ ಮಾಡಬೇಕು. ಸೊ ಸೈಕ್ಯಾಟ್ರಿಸ್ಟ್ ಅಂತಂದರೆ ಯಾರು ನಮಗೆ ಮದ್ದನ್ನು ಕೊಟ್ಟು, ಅಂದರೆ ಔಷಧಿಯನ್ನು ಕೊಟ್ಟು ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅವರನ್ನು ಸೈಕ್ಯಾಟ್ರಿಸ್ಟ್ ಅಂತ ಕರಿತೀವಿ. ಯಾರು ನಮ್ಮ ಜೊತೆ ಮಾತಾಡಿ ನಮಗೆ ಕೌನ್ಸಿಲಿಂಗ್ ಮಾಡಿ ನಮಗೆ ಥೆರಪಿ ಮಾಡಿ ಮನಸ್ಸಿಗೆ ಸಮಾಧಾನ ಹೇಳ್ತಾರೆ ಅವರನ್ನು ಸೈಕಾಲಜಿಸ್ಟ್ ಅಂತ ಕರಿತೀವಿ. ಸೊ ಈ ಇಬ್ಬರನ್ನೂ ಸಂಪರ್ಕ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಮಾನಸಿಕ ಸಮಸ್ಯೆ ಬಂದಾಗ ಅಥವಾ ಮಾನಸಿಕ ರೋಗಗಳು ಬಂದಾಗ ಕೇವಲ ಔಷಧಿಯಿಂದ ಗುಣಪಡಿಸ್ಲಿಕ್ಕಾಗಲ್ಲ, ಅಥವಾ ಕೇವಲ ಮನಸ್ಸಿಗೆ ಸಾಂತ್ವನ ಹೇಳೋದ್ರಿಂದ ಇದನ್ನು ಗುಣಪಡಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಎರಡೂ ಬೇಕಾಗುತ್ತೆ. ಮೊದಲಿಗೆ ನಾವು ಒಬ್ಬ ಸೈಕ್ಯಾಟ್ರಿಸ್ಟನ್ನು ಸಂಪರ್ಕ ಮಾಡಬೇಕಾಗತ್ತೆ. ಅವರು ನಾನು ಕೇಳಿದಂತೆ ಕೆಲವು ಪ್ರಶ್ನೆಗಳನ್ನು ಹೇಳ್ತಾರೆ. ಈ ಲಕ್ಷಣ ಯಾವಾಗಿಂದ ಶುರುವಾಯಿತು, ಹೇಗಾಯಿತು ಅಂತೆಲ್ಲ ಒಂದಷ್ಟು ಬೇಸಿಕ್ ಪ್ರಶ್ನೆಗಳನ್ನು ಕೇಳಿ ನಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ನಂತರ ಒಂದಷ್ಟು ಔಷಧಿಯನ್ನು ನಮಗೆ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ. ಇಷ್ಟು ಮಾಡಿದ ನಂತರ ನಾವು ಔಷಧಿಯನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ಅದರ ಜೊತೆ ಜೊತೆಗೆ ಒಬ್ಬ ಸೈಕಾಲಜಿಸ್ಟನ್ನು ಕೂಡ ಸಂಪರ್ಕ ಮಾಡಬೇಕಾಗತ್ತೆ. ಸೈಕಾಲಜಿಸ್ಟನ್ನು ಯಾಕೆ ಸಂಪರ್ಕ ಮಾಡಬೇಕು ಅಂತಂದರೆ, ನಮಗೆ ಈ ಎಲ್ಲ ಸಮಸ್ಯೆಗಳು ಯಾವತ್ತಿಂದ ಪ್ರಾರಂಭ ಆಗಿದೆ, ಮತ್ತು ಅದರ ಹಿಂದಿನ ಅವಸ್ಥೆಗಳೇನು, ಇದಕ್ಕೆ ಯಾವುದಾದ್ರೂ ಒಂದು ಕಾರಣ ಇದೆಯಾ ಅಥವಾ ವಿನಾಕಾರಣ ಈ ರೀತಿ ಆಗ್ತಾ ಇದೆಯಾ, ಜೀವನದಲ್ಲಿ ಯಾವುದ್ಯಾವುದು ಬೇರೆ ಬೇರೆ ಪ್ರಸಂಗಗಳು ನಡೆದಿದೆ, ಉದಾಹರಣೆಗೆ ವರ್ಕ್ ಸ್ಟ್ರೆಸ್ ಇರಬಹುದು, ಆಫೀಸ್ನಲ್ಲಿ ವಿಪರೀತವಾದ ಒತ್ತಡದಿಂದ ಈ ರೀತಿ ಪರಿಣಾಮಗಳಾಗಿರಬಹುದು, ಅಥವಾ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳಿಂದಾಗಿ ಈ ರೀತಿ ವ್ಯತ್ಯಾಸಗಳಾಗಿರಬಹುದು, ಅಥವಾ ಕೆಲವೊಮ್ಮೆ ನಮ್ಮ ಜೆನೆಟಿಕ್ಸಿಂದಾಗಿ ನಮ್ಮ ಪೂರ್ವಜರಲ್ಲಿ ತಂದೆ ತಾತ ಸೋದರ ಮಾವಂದರು ಅವರಲ್ಲಿ ಏನಾದರೂ ಸಮಸ್ಯೆ ಇದೆ, ಅದು ನಮ್ಮ ಜೀನ್ಸಲ್ಲಿ ಬಂದಿರೋ ಕಾರಣದಿಂದಾಗಿ ನಮಗೆ ಆ ಸಮಸ್ಯೆಗಳು ಬಂದಿರಬಹುದು. ಈ ಥರ ಎಲ್ಲ ಅದನ್ನು ಕೂಲಂಕುಷವಾಗಿ ವಿಚಾರ ಮಾಡಬೇಕಾದ್ರೆ ಅದಕ್ಕೆ ನಾವು ಒಬ್ಬ ಸೈಕಾಲಜಿಸ್ಟನ್ನು ಸಂಪರ್ಕ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲಿಗೆ ಒಬ್ಬ ಸೈಕ್ಯಾಟ್ರಿಸ್ಟನ್ನು ಸಂಪರ್ಕ ಮಾಡಿ ಒಂದಷ್ಟು ಔಷಧಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ಸೈಕಾಲಜಿಸ್ಟ್ ಜೊತೆಗೆ ಹೋಗಿ ಒಂದು 3-4 ಸೆಷನ್ ಕೌನ್ಸಿಲಿಂಗ್ ಅನ್ನು ತಗೊಂಡಾಗ ಮನಸ್ಸಿಗೆ ಸಾಂತ್ವನ ಹೇಳಲಿಕ್ಕೆ ಬಹಳ ಸುಲಭ ಆಗುತ್ತೆ. ಹೀಗೆ ನಾವು ಮಾನಸಿಕ ಆರೋಗ್ಯವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ, ಮಾನಸಿಕ ಆರೋಗ್ಯವನ್ನು ನಿಭಾಯಿಸಲಿಕ್ಕೆ ಬಹಳ ಸುಲಭ ಆಗುತ್ತೆ. ಆದರೆ ಎಷ್ಟೋ ಸಲ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದರೆ, ಈಗ ಈ ರೀತಿಯ ಚಿಕ್ಕ ಪುಟ್ಟ ವ್ಯತ್ಯಾಸಗಳಾದಾಗ ನಾವು ಅದನ್ನು ಗಮನಿಸದೇ ಹೋಗ್ತೀವಿ, ಅಥವಾ ಗಮನಿಸಿದರೂ ಕೂಡ ನಾವು ಹೆಚ್ಚು ಅದನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ. ನಡೆಯುತ್ತೆ ಬಿಡು, ಇದೇನು ದೊಡ್ಡ ವಿಷಯ, ಎಲ್ರಿಗೂ ಜೀವನದಲ್ಲಿ ನಡೆಯುವಂಥದ್ದೇ, ನನಗೇನು ದೊಡ್ಡ ಸಮಸ್ಯೆ ಆಗಿಲ್ಲ ಜೀವನದಲ್ಲಿ ಅಂತ ಹೇಳಿ ನಾವು ಅದನ್ನು ಉಪೇಕ್ಷೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಅದನ್ನು ಕಡೆಗಣಿಸ್ಲಿಕ್ಕೆ ಶುರು ಮಾಡ್ತೀವಿ. ಅದನ್ನು ಮಾಡೋದು ನಾವು ಮಾಡುವಂಥ ಮೊದಲನೇ ದೊಡ್ಡ ತಪ್ಪು. ಯಾಕೆ ಅಂತಂದರೆ ನಾವು ಯಾವಾಗ ಅದ್ರ ಕಡೆ ಗಮನ ಕೊಡಲ್ಲ ಅದು ಉಲ್ಬಣ ಆಗಿ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ಉಂಟು ಮಾಡಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಉದಾಹರಣೆಗೆ ಇದನ್ನು ನಾವು ಗಮನಿಸದೆ ಹೋದರೆ, ಈ ರೀತಿಯ ವ್ಯತ್ಯಾಸಗಳನ್ನು, ಊಟ ನಿದ್ರೆ ಮತ್ತು ಸಂಬಂಧಗಳಲ್ಲಾಗುವಂಥ ವ್ಯತ್ಯಾಸವನ್ನು ಗಮನಿಸದೆ ಹೋದರೆ ಅದು ಡಿಪ್ರೆಷನ್ ಆಗಿ ಪರಿಣಾಮ ಆಗಬಹುದು,
ಅಥವಾ ಸೈಕಾಟಿಕ್ ಫೀಚರ್ಸ್ ಅಂತ ಕರಿತೇವಲ್ಲ, ಸ್ಕಿಜೋಫ್ರೀನಿಯಾ ಇತ್ಯಾದಿಗಳಾಗಿ ಪರಿಣಾಮ ಆಗಬಹುದು, ಅಥವಾ ಆಂಗ್ಸೈಟಿ ರಿಲೇಟೆಡ್ ಡಿಸಾರ್ಡರ್ಸ್ ಆತಂಕದ ರೋಗಗಳು ಆಗಿ ಪರಿಣಾಮ ಆಗಬಹುದು. ಹೀಗೆ ಅದು ದೊಡ್ಡ ದೊಡ್ಡ ಕಾಯಿಲೆ ಆಗಿ ಮುಂದೆ ಪರಿಣಾಮ ಆಗಿ ಅದು ಇನ್ನಷ್ಟು ನಮ್ಮ ಜೀವನವನ್ನು ಬಾಧಿಸುತ್ತೆ. ನಾವು ಮಾಡಬೇಕಾಗಿರುವಂಥ ದಿನನಿತ್ಯದ ಕೆಲಸಗಳನ್ನೂ ಮಾಡಲಿಕ್ಕಾಗದೇ ಇರುವಂಥ ಒಂದು ಸ್ಥಿತಿಗೆ ನಾವು ತಲುಪ್ತೇವೆ. ಹಾಗಾಗಿ ನಾವು ಈ ಲಕ್ಷಣಗಳು ಕಂಡ ಕೂಡಲೇ, ಆಹಾರದಲ್ಲಿ ವ್ಯತ್ಯಾಸ, ನಿದ್ರೆಯಲ್ಲಿ ವ್ಯತ್ಯಾಸ ಮತ್ತು ಸಂಬಂಧಗಳಲ್ಲಿ ವ್ಯತ್ಯಾಸ ಕಂಡು ಕೂಡಲೇ ನಾವು ಸೈಕ್ಯಾಟ್ರಿಸ್ಟನ್ನು ಸಂಪರ್ಕ ಮಾಡಬೇಕು. ಅವರು ನಮಗೆ ಔಷಧಿಯನ್ನು ಕೊಡ್ತಾರೆ. ನೀವೆಲ್ಲ ಯೋಚನೆ ಮಾಡಿರ್ಬೋದು, ಇದೆಲ್ಲ ಎಲ್ಲರ ಜೀವನದಲ್ಲಿ ನಡೆಯೋದು, ಇದಕ್ಕೆಲ್ಲ ಯಾಕೆ ಮಾತ್ರೆ ತೊಗೊಳ್ಬೇಕು, ಔಷಧಿಯ ಅವಶ್ಯಕತೆ ಏನಿದೆ ಅಂತ ಹೇಳಿ. ಈ ಕಾಯಿಲೆ ಏನಿದೆ, ಮಾನಸಿಕ ರೋಗಗಳೇನಿದೆ, ಅದು ನಮ್ಮ ದೇಹಕ್ಕೆ ಬರುವ ರೋಗದ ಹಾಗೇನೆ. ಉದಾಹರಣೆಗೆ ಜ್ವರ ಬರೋದಕ್ಕೂ ಮೊದಲು ಹೇಗೆ ಮೈಕೈ ನೋವು, ನೆಗಡಿ, ಕೆಮ್ಮು ಎಲ್ಲ ಬರುತ್ತೆ, ಅದೇ ರೀತಿ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಇತ್ಯಾದಿ ಕಾಯಿಲೆಗಳು ಬರೋಕ್ಕೂ ಮೊದಲು ಈ ರೀತಿಯ ಲಕ್ಷಣಗಳು ಕಾಣುತ್ತೆ. ಆಗ ನಾವು ಮಾತ್ರೆಯನ್ನು ತಗೊಂಡ್ರೆ ಅದು ನಮ್ಮ ಮೆದುಳಿನಲ್ಲಿ ಆಗುವಂಥ ನ್ಯೂರೋಕೆಮಿಕಲ್ಸ್ನ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ತಡೆಗಟ್ಟತ್ತೆ, ಅದನ್ನು ಸಮತೋಲನಕ್ಕೆ ತರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಔಷಧಿಯ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಆ ಔಷಧಿಯನ್ನು ತಗೊಳ್ಳೋದ್ರ ಮುಖಾಂತರ ನಾವು ನಮ್ಮ ಮೆದುಳಲ್ಲಿ ಆಗ್ತಾ ಇರುವಂಥ ಸಮತೋಲನತೆಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವರಿಗೆ ಒಂದಷ್ಟು ತಪ್ಪು ಕಲ್ಪನೆ ಇದೆ, ಔಷಧಿ ತೊಗೊಳ್ಳೋದ್ರಿಂದ ನಮ್ಮ ಮೆದುಳಿಗೇನೋ ಸಮಸ್ಯೆ ಆಗಿಬಿಡುತ್ತೆ, ಅಥವಾ ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ತೊಗೊಳ್ಳೋದ್ರಿಂದ ನಾವು ಅದಕ್ಕೆ ಡಿಪೆಂಡ್ ಆಗಿಬಿಡ್ತೀವಿ, ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಅಂತೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಅದೆಲ್ಲ ಏನೂ ಅಲ್ಲ. ಯಾವ ಔಷಧಿ ತೊಗೊಳ್ಳೋದ್ರಿಂದಲೂ ಯಾರೂ ಅಡಿಕ್ಟ್ ಆಗೋದಿಲ್ಲ. ಕೆಲವೊಂದು ಕಾಯಿಲೆಗಳಿಗೆ ಅದು ತೀರಾ ಉಲ್ಬಣ ಸ್ಥಿತಿಗೆ ಹೋದಾಗ, ವಿಪರೀತವಾದ ಸಿಂಪ್ಟಮ್ಸ್ ಇದ್ದಾಗ ಬಹುಶಃ ಸ್ವಲ್ಪ ವರ್ಷಗಳ ಕಾಲ ಔಷಧಿಯನ್ನು ತೊಗೊಳ್ಬೇಕಾಗುತ್ತೆ, 3 ವರ್ಷ 5 ವರ್ಷ ಎಲ್ಲ ತೊಗೊಳ್ಬೇಕಾಗುತ್ತೆ. ಆದರೆ ನಾವು ಮೊದಲಿಗೇನೆ ಆರಂಭದ ಹಂತದಲ್ಲಿಯೇ ನಾವು ಅದನ್ನು ಅಟೆಂಡ್ ಮಾಡಿದರೆ, ಅದಕ್ಕೆ ನಾವು ಗಮನ ಕೊಟ್ಟರೆ, ಆಗ ನಾವು 8 ದಿವಸಗಳ ಕಾಲ ಔಷಧಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಪ್ರಾಯ 15 ದಿವಸ, 1 ತಿಂಗಳು ಅಥವಾ 2 ತಿಂಗಳವರೆಗೂ ಔಷಧಿಯನ್ನು ತೊಗೊಳ್ಬೇಕಾಗುತ್ತೆ. ಹಾಗಾಗಿ ಆರಂಭದ ಸ್ಥಿತಿನಲ್ಲೇ ನಾವು ವೈದ್ಯರನ್ನು ಸಂಪರ್ಕ ಮಾಡಿ ಔಷಧಿ ತೊಗೊಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಹೆಚ್ಚಿನ ಸಮಸ್ಯೆಯನ್ನು ನಾವು ನಿಭಾಯಿಸಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಇದಲ್ಲದೆ ಸೈಕಾಲಜಿಸ್ಟನ್ನು ಕೂಡ ನಾವು ಸಂಪರ್ಕ ಮಾಡಬೇಕಾಗುತ್ತೆ, ಯಾಕೆಂದರೆ ಸೈಕಾಲಜಿಸ್ಟ್ ಕೂಡ ನಮಗೆ ಹಲವಾರು ವಿಚಾರಗಳನ್ನು, ಹಲವಾರು ಮಾಹಿತಿಗಳನ್ನು ಕೊಡ್ತಾರೆ. ಈಗ ಜೀವನದಲ್ಲಿ ಒತ್ತಡ ಇದ್ದರೆ, ನಮ್ಮ ಕೆಲಸದಲ್ಲಿ ಒತ್ತಡ ಇದ್ದರೆ ಅದನ್ನು ನಿಭಾಯಿಸೋದು ಹೇಗೆ, ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಿಭಾಯಿಸೋದು ಹೇಗೆ, ಅಥವಾ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬಂದಾಗ ಅದನ್ನು ನಿಭಾಯಿಸೋದು ಹೇಗೆ ಅಂಥೇಳಿ ಆಪ್ತ ಸಮಾಲೋಚನೆ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಹೀಗಾಗಿ ಸೈಕ್ಯಾಟ್ರಿಸ್ಟನ್ನ ಜೊತೆಗೆ ಔಷಧಿಯ ಮುಖಾಂತರ, ಸೈಕಾಲಜಿಸ್ಟ್ನ ಜೊತೆಗೆ ಥೆರಪಿಯ ಮುಖಾಂತರ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಪಾಸಿಟಿವ್ ಲೈಫನ್ನು ಸುಲಭದಲ್ಲಿ ನಿಭಾಯಿಸಬಹುದು. ನಮಸ್ಕಾರ.